हिंदू पर कार्यकर्ते चैत्रा कुंदापुर बंधन नंतर अभिनव हालश्री स्वामीजी टेंशन हेच्चागिबिटिदे निरीक्षण जमीन पड़ियोंवरेगू यारिगू कानिसिकोळ्ळदे इरुवुदक्के स्वामीजी निर्धारिसिद्दारंते ಜೊತೆಗೆ ತಮ್ಮಲ್ಲಿರುವ ಹಣವನ್ನು ವಾಪಸ್ ಕೊಡೋದಕ್ಕೆ ಸಿದ್ಧ ಅಂತ ಸಿಸಿಬಿ ಪೊಲೀಸರಿಗೂ ಪರೋಕ್ಷವಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೊಸಪೇಟೆಯ ಹಿರೇಹಡಗಲಿ ಹಾಲಸ್ವಾಮಿ ಮಠದ ಅಭಿನವ ಹಾಲಶ್ರೀ ಸ್ವಾಮೀಜಿ ಮೇಲೆ 1.5 ಕೋಟಿ ರೂಪಾಯಿ ಪಡೆದು ವಂಚಿಸಿರುವ ಆರೋಪ ಕೇಳಿಬಂದಿದೆ ಚೈತ್ರಾ ಕುಂದಾಪುರ ನೀಡಿದ ಸೂಚನೆಯಂತೆ ಸ್ವಾಮೀಜಿ ನಡೆಕೊಂಡಿದ್ದಾರೆ ಬಿಜೆಪಿಯ ದೊಡ್ಡವರ ಹೆಸರು ಹೇಳಬೇಕು ಅಂತ ಚೈತ್ರಾ ಹೇಳಿಕೊಟ್ಟಿದ್ರು ಅದರಂತೆ ಸ್ವಾಮೀಜಿ ನಡೆಕೊಂಡಿದ್ದಾರೆ ಅಂತ ಆಪ್ತರು ತಿಳಿಸಿದ್ದಾರೆ सीसीबी ವಶದಲ್ಲಿರುವ ಚೈತ್ರಾ ಕುಂದಾಪುರ ಒಂದು ವಿಷ ಜಂತು ಅಂತ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಕೋಲಾರದಲ್ಲಿ ಮಾತನಾಡಿರುವ ಅವರು ಚೈತ್ರಾ ಕುಂದಾಪುರ ಮಾಡಿರುವ ಕೆಲಸದಿಂದ ನನಗೂ ಆಶ್ಚರ್ಯ ಅನಿಸಿದೆ ಅಮಾಯಕರಿಗೆ 7 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಅಮಾಯಕರನ್ನು ವಂಚಿಸಲಾಗಿದೆ ಜನರಿಗೆ ವಂಚಿಸುವವರು ಯಾರೇ ಆದರೂ ಅವರನ್ನು ಜೈಲಿಗೆ ಕಳಿಸಬೇಕು ಅಂತ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಚೈತ್ರಾ ಕುಂದಾಪುರ ಅನ್ನೋ ಹೆಣ್ಣುಗಳು ಪ್ರಚೋದನಕಾರಿಯಾಗಿ ಬಹಳಷ್ಟು ವರ್ಷಗಳಿಂದ ಬಾಕಿ ಜನಾಂಗಗಳ ಬಗ್ಗೆ ಒಂದು ರಾಜಕಾರಣ ಮಾಡುವಂತ ಒಂದು ವಿಷಜಂತು ತರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಗಳು ಒಳಗಿನ ಪಕ್ಕ ಬಹಳ ನನಗೂ ಆಶ್ಚರ್ಯ ಆಯ್ತು ಯಾವುದೇ ಪಕ್ಷದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾರು ಸಮಾಜದ ಮಾರ್ಗ ಆಗಿರ್ತಾರೆ ಈ ತರ ಮೋಸ ಮಾಡೋದಕ್ಕೆ ಚೈತ್ರಾ ಕುಂದಾಪುರ ಕೇಸ್ನ ವ್ಯವಹಾರಕ್ಕೂ ನಮಗೂ ಸಂಬಂಧ ಇಲ್ಲ ಈ ಬಗ್ಗೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಲಿ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಇದು ಟಿಕೆಟ್ ಕೊಡಿಸ್ತೀವಿ ಅಂತ ಮಾಡಿರುವ ವಂಚನೆ ಹೀಗಾಗಿ ಸ್ವಾಮೀಜಿ ಅಲ್ಲ ಯಾರೇ ಇದ್ದರೂ ಅವರ ಬಂಧನ ಆಗಬೇಕು ಹೋರಾಟ ಮಾಡುತ್ತಾರೆ ಅಂತ ಮಾತ್ರಕ್ಕೆ ಅವರಿಗೂ ಪಕ್ಷಕ್ಕೂ ಸಂಬಂಧ ಇರಬೇಕು ಅಂತಿಲ್ಲ ಅಂತ ಚೈತ್ರಾ ಹಾಗೂ ಬಿಜೆಪಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದರು ನಮಗೆ ಆ ವ್ಯವಹಾರಕ್ಕೆ ಸಂಬಂಧ ಇಲ್ಲ ಎಲ್ಲ ರೀತಿಯ ಸಮಗ್ರ ತನಿಖೆಯಾಗಿ ಯಾರೇ ಅದರಲ್ಲಿ ನಿಮ್ಮಲಾಗಿದ್ರು ಉಗ್ರ ಶಿಕ್ಷೆ ಆಗಬೇಕು ಅನ್ನುವಂತದ್ದು ನಮ್ಮ ಸ್ಪಷ್ಟವಾದ ತನಿಖೆ ಬರಲಿಲ್ಲ ಅದು ಯಾರು ಇನ್ವಾಲ್ವ್ ಇದ್ದರೆ ಎಲ್ಲರೂ ಬಂಧನ ಆಗಬೇಕು ಸಮಗ್ರ ತನಿಖೆ ಆಗಬೇಕು ಮತ್ತು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರಿಗೂ ಶಿಕ್ಷೆ ಆಗಬೇಕು ಬಹಳಷ್ಟು ಜನ ಬೇರೆ ಬೇರೆ ಸಂಘಟನೆಗಳು ಇದ್ದಾವೆ ಬಹಳಷ್ಟು ಜನ ಹೋರಾಟಗಳನ್ನು ಮಾಡ್ತಾರೆ ಅದು ಎಲ್ಲದಕ್ಕೂ ಕೂಡ ನಮ್ಮ ಪಕ್ಷ ಅದಕ್ಕೆ ಸಂಬಂಧ ಇದೆ ಅಂತ ಕಲ್ಪಿಸೋದು ಸರಿಯಲ್ಲ ತನ್ನ ಮಗಳು ಮುಗ್ಧೆ ಮೋಸ ಮಾಡುವ ಮನಸ್ಸಿನವಳಲ್ಲ ಅಂತ ಚೈತ್ರಾ ಕುಂದಾಪುರ ತಾಯಿ ರೋಹಿಣಿ ಹೇಳಿದ್ದಾರೆ ಚೈತ್ರಾ ಅಂಡ್ ಗ್ಯಾಂಗ್ ಅರೆಸ್ಟ್ ಆದ ಮರುದಿನ ಚೈತ್ರಾ ಅವರ ಅಕ್ಕ ಕರೆ ಮಾಡಿ ತಾಯಿ ರೋಹಿಣಿ ಅವರಿಗೆ ಚೈತ್ರಾ ಅವರ ಬಂಧನ ಆಗಿರೋ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರು ಅಲ್ಲದೆ ಪೊಲೀಸರ ನೆರವಿನ ಮೂಲಕ ಚೈತ್ರಾ ಕುಂದಾಪುರ ಸ್ವತಃ ತಾಯಿ ರೋಹಿಣಿಗೆ ಕರೆ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ದಾರೆ ನನ್ನ ಮಗಳು ಮೋಸ ಮಾಡಲ್ಲ ಅಂತ ಚೈತ್ರಾ ಕುಂದಾಪುರ ತಾಯಿ ರೋಹಿಣಿ ಅವರು ನಂಬುತ್ತಿದ್ದಾರೆ ಒಳ್ಳೇದು ತಿಳಿದಾಳೆ ಅವಳು ನಮ್ಮ ಹತ್ರ ಒಳ್ಳೇದು ಎಂತ ನಮ್ಗೆಂತ ಟೆನ್ಷನ್ ಎಂತ ಕೊಡ್ತಿರ್ಲಿಲ್ಲ ಏನಿಲ್ಲ ಯಾರು ನಾರ್ಮಲ್ ಆಗಿದ್ದಾಳೆ ಹಾಗೆ ಇದ್ದಾಳೆ ಅವಳು ಮನೆಯಲ್ಲಿ ಬರ್ತಾ ಹಿಂದೆ ಬರ್ತಾ ಹೋಗ್ತಾ ಇರ್ತಿಲ್ಲ ಅವ್ರಿಗಿಂತ ಮನೆಯಲ್ಲೇ ಇದ್ದಿಲ್ಲ ಅವಳು ಎಲ್ಲ ಹೋಗ್ಲಿಲ್ಲ ಸುಮಾರು ಟೈಮ್ ಮನೆಯಲ್ಲೇ ಇದ್ದಿದ್ರು ಹೋದ್ರು ಎಲ್ಲಾರು ಪ್ರೋಗ್ರಾಮ್ಗೆ ಯಾರಾದ್ರೂ ಕರೆದ್ರು ಹೋದ್ರು ಬರ್ತಾ ಇದ್ರು ಅಷ್ಟೇ ಒಂದು ವಾರ ಆಯ್ತು ಅಷ್ಟೇ ಈಗ ಹೋಗಿ ಇದೆಲ್ಲ ಹೀಗೆಲ್ಲ ಆಯ್ತಂತಲ್ಲ ಗೊತ್ತಿಲ್ಲ ನಂಗೆ ಅದು ಪ್ರೋಗ್ರಾಮ್ ಅಲ್ಲಿ ಇದ್ಲು ನಾನು 4 ದಿನ ನಂತರ ಬರ್ತೇನೆ ಅಂತ ಹೇಳ್ತಿದ್ಲು ಅಷ್ಟೇ ಮತ್ತೆ ಏನಿಲ್ಲ ಆರಾಮಾಗಿರು ಮದ್ದೆಲ್ಲ ತಗೋ ಏನು ತೊಂದರೆ ಇಲ್ಲ ಅಂತ ಹೇಳಿದ್ಲು ಅಷ್ಟೇ ಬೇರೆ ಏನು ಇನ್ನೊಬ್ರು ಹೊಡಿಬೇಕಂತ ಅವಳು ಮನಸ್ಸಲ್ಲಿ ಏನಿಲ್ಲ ಅವಳಿಗೆ ಯಾರನ್ನ ಅವಳ ಮುಂದೆ ಹಾಕಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿರುವ ಬಿಕೆ ಹರಿಪ್ರಸಾದ್ ಮನವೊಲಿಕೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಶಿಸ್ತು ಉಲ್ಲಂಘನೆ ಆರೋಪದಡಿ ಕಾಂಗ್ರೆಸ್ ವರಿಷ್ಠರು ಹರಿಪ್ರಸಾದ್ಗೆ ನಿನ್ನೆಯಷ್ಟೇ ನೋಟಿಸ್ ಜಾರಿ ಮಾಡಿದ್ರು ಈ ಬೆಳವಣಿಗೆ ಬೆನ್ನಲ್ಲೇ ಇಂದು ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಪರಮೇಶ್ವರ್ ಹರಿಪ್ರಸಾದ್ ಅವರನ್ನು ನಿನ್ನೆ ಭೇಟಿಯಾದರು ಇದಕ್ಕೂ ಮೊದಲು ಸತೀಶ್ ಅವರ ನಿವಾಸದಲ್ಲಿ ಊಟದ ನೆಪದಲ್ಲಿ ಸೇರಿದ್ದ ಇಬ್ಬರು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಿ ಸರ್ಕಾರಕ್ಕೆ ಮುಜುಗರ ತಪ್ಪಿಸುವ ನಿಟ್ಟಿನಲ್ಲಿ ಹರಿಪ್ರಸಾದ್ ಅವರ ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮೊದಲು ಪಕ್ಷದ ಅಧ್ಯಕ್ಷ ಹಾಗೂ ವಿಪಕ್ಷ ನಾಯಕರ ಆಯ್ಕೆ ಮಾಡುವಂತೆ ರಾಜ್ಯ ಬಿಜೆಪಿ ಘಟಕ ವರಿಷ್ಠರಿಗೆ ಮನವಿ ಮಾಡಿದೆ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಲಾಭ
ಪಕ್ಷಕ್ಕೆ ಸಿಗಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದ್ರೆ ಪ್ರಭಾವಿ ಲಿಂಗಾಯತ ನಾಯಕರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಮನವಿಯನ್ನು ಮುಂದಿಟ್ಟಿದ್ದಾರೆ. ಎಚ್ ಡಿಕೆ ಹಾಗೂ ಯಡಿಯೂರಪ್ಪ ಜೋಡೆತ್ತಾಗಿ ಕೆಲಸ ಮಾಡಿದ್ರೆ ಒಕ್ಕಲಿಗ ಲಿಂಗಾಯತ ಸಮುದಾಯವನ್ನು ಸುಲಭವಾಗಿ ಸೆಳೆಯುವ ಪ್ರಯತ್ನ ಮಾಡಬಹುದು. ಆ ಮೂಲಕ ಕಾಂಗ್ರೆಸ್ಗೆ ತಿರುಗೇಟು ನೀಡಬೇಕು ಎಂಬುದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಮುಂಬರುವ ಲೋಕಸಭಾ ಚುನಾವಣೆಯ ಸಿದ್ಧತೆಗಾಗಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಲಾಗಿದೆ. ನಗರದ ಹೋಟೆಲ್ ಒಂದರಲ್ಲಿ ನಡೆದ ಸಭೆಯಲ್ಲಿ ಸೂಕ್ತ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಸೋಲಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಸ್ಪೀಕರ್ ಕಾಗೇರಿ, ಮಾಜಿ ಸಚಿವ ಸುನೀಲ್ ಕುಮಾರ್ ಸೇರಿದಂತೆ ಶಾಸಕರು ಭಾಗಿಯಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಲೋಕಸಭಾ ಅಭ್ಯರ್ಥಿಯ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ರಾಜ್ಯ ಹೈಕೋರ್ಟ್ ಪ್ರಜ್ವಲ್ ರೇವಣ್ಣ ಅವರನ್ನ ಸಂಸದ ಸ್ಥಾನದಿಂದ ಅಸಿಂಧುಗೊಳಿಸಿರುವ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಜೊತೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಸಹ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಸತ್ಯ ಮರೆಮಾಚುವುದಕ್ಕೆ ಸಹಕಾರ ನೀಡಿದ ಆರೋಪದಡಿ ನಿಮ್ಮ ಶಾಸಕ ಸ್ಥಾನವನ್ನು ಯಾಕೆ ಅನರ್ಹಗೊಳಿಸಬಾರದು ಅಂತ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿತ್ತು. ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮಗ ಹಾಗೂ ತಂದೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದಾರೆ. ಈ ವಿಚಾರಣೆ ಸೆಪ್ಟೆಂಬರ್ 18 ನಡೆಯುವ ಸಾಧ್ಯತೆ ಇದೆ. ಕಳೆದ ಲೋಕಸಭಾ ಚುನಾವಣೆ ವೇಳೆ ನಾಮಪತ್ರ ಸಲ್ಲಿಸುವಾಗ ಕೆಲ ಆಸ್ತಿ ವಿಷಯಗಳನ್ನು ಮುಚ್ಚಿಟ್ಟಿದ್ದ ಆರೋಪವನ್ನು ಸದ್ಯ ಪ್ರಜ್ವಲ್ ಎದುರಿಸುತ್ತಿದ್ದಾರೆ. ಜನರ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಪ್ರತಿಯೊಬ್ಬರೂ ಅಧಿಕಾರಿಯೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಇಲ್ಲದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ನಡೆದ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಪರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಎಲ್ಲರ ಸಹಕಾರ ಅಗತ್ಯ. ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಬೇಕು. ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ರವಾನಿಸಿದರು. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಬರ ಘೋಷಣೆ ಬಗ್ಗೆ ಚರ್ಚೆ ನಡೆಸಿದ್ದು, ಈ ತಿಂಗಳ ಕೊನೆಯಲ್ಲಿ ಮತ್ತಷ್ಟು ತಾಲೂಕುಗಳನ್ನು ಬರದ ಪಟ್ಟಿಗೆ ಸೇರಿಸಲಾಗುತ್ತದೆ. ಇನ್ನು ಯಾವ ತಾಲೂಕುಗಳಿಗೆ ಮಳೆ ಆಗಿಲ್ಲ ಅನ್ನೋದನ್ನು ಪರಿಶೀಲಿಸಿ ಬರದ ಪಟ್ಟಿಗೆ ಸೇರಿಸಲಾಗುವುದು ಅಂದರು. ಅಲ್ಲದೆ ಕ್ರಾಪ್ ಸರ್ವೆಯನ್ನು ಶೀಘ್ರದಲ್ಲೇ ಮುಗಿಸುವಂತೆ ಕೃಷಿ ಜಿಡಿ ಕಿರಣ್ ಕುಮಾರ್ ಅವರಿಗೆ ಆದೇಶಿಸಿದ್ದಾರೆ. ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ ನೀಡಿ ಕಡತ ವಿಲೇವಾರಿ ವಿಭಾಗದಲ್ಲಿ ಪರಿಶೀಲಿಸಿದ್ರು. ಕಡತಗಳ ವಿಲೇವಾರಿ ಮಾಡದೆ ಧೂಳು ಹಿಡಿಸಿರುವುದನ್ನು ಕಂಡ ಸಚಿವರು ಧಾರವಾಡ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರರನ್ನ ತರಾಟೆಗೆ ತೆಗೆದುಕೊಂಡರು. ಕಂದಾಯ ಸಚಿವರ ದಿಢೀರ್ ಭೇಟಿಯಿಂದ ಕಕ್ಕಾಬಿಕ್ಕಿಯಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಪಷ್ಟನೆ ಕೊಡೋದಕ್ಕೆ ಪರದಾಡುವಂತಾಯಿತು. ಉಡುಪಿ ಪರ್ಯಾಯ ಮಹೋತ್ಸವದ ಹಿನ್ನೆಲೆ ವಿಶೇಷ ಕಾಮಗಾರಿಗಳಿಗೆ 50 ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಭೇಟಿಯಾಗಿ ಉಡುಪಿ ನಗರದ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ ಸಹಿತ ವಿವಿಧ ಕಾಮಗಾರಿಗಳಿಗೆ 50 ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕಂತ ಮನವಿ ಮಾಡಿದರು. ಜೊತೆಗೆ ಈ ಬಾರಿಯ ಪರ್ಯಾಯ ಮಹೋತ್ಸವದಲ್ಲಿ ಭಾಗಿಯಾಗುವಂತೆ ಸಿಎಂ ಹಾಗೂ ಸಚಿವರಿಗೆ ಯಶ್ಪಾಲ್ ಸುವರ್ಣ ಆಹ್ವಾನಿಸಿದರು. ಸಚಿವ ಡಿ ಸುಧಾಕರ್ ದಲಿತರ ಮೇಲೆ ದೌರ್ಜನ್ಯ ಹಾಗೂ ಜಾತಿ ನಿಂದನೆ ಮಾಡಿದ್ದು ಕರ್ನಾಟಕದ ಮಾನ ಮರ್ಯಾದೆ ತಗ್ಗಿದ್ದಾರೆ. ಡಿ ಸುಧಾಕರ್ ಅವರು ಮೊದಲು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಕರುನಾಡ ವಿಜಯ ಸೇನೆಯ ಅಧ್ಯಕ್ಷ ಕೆಟಿ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಸುಧಾಕರ್ ನಾನು ಆಂಧ್ರದ ರೌಡಿ ಅಂತ ಮಚ್ಚು ಲಾಂಗು ಹಿಡಿದಿದ್ದೆ ಅಂತ ಹೇಳುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಚಿವರ ರಾಜೀನಾಮೆ ಪಡ್ಕೊಳ್ಬೇಕು. ನಗರದಲ್ಲಿ ಇಂದು ಪ್ರಜಾಪ್ರಭುತ್ವದ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಆಗ್ರಹಿಸಿದರು. ಇನ್ನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಪಾವಗಡದ ರಸ್ತೆಯಲ್ಲಿರುವ ಹಳೆ ನಗರಸಭೆ ಕಟ್ಟಡವನ್ನು ಸಚಿವ ಡಿ ಸುಧಾಕರ್ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ಚಳ್ಳಕೆರೆ ನಗರದಲ್ಲಿ ಹಳೆ ನಗರಸಭೆ ಕಟ್ಟಡವನ್ನು ಹಲವಾರು ವರ್ಷಗಳಿಂದ
ಜೈನ ಸಮುದಾಯದ ಟ್ರಸ್ಟ್ಗೆ ಭೋಗ್ಯಕ್ಕೆ ನೀಡಿದ್ದು ನಗರಸಭೆ ಲೀಸ್ ಕೊಟ್ಟ ಅವಧಿ ಮುಗಿದಿದ್ರೂ ಸಹ ಸಚಿವರು ಕಟ್ಟಡವನ್ನ ಬಿಟ್ಟುಕೊಟ್ಟಿಲ್ಲ. ಜೊತೆಗೆ ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಅನುಮತಿ ಇಲ್ಲದೆ ನಗರಸಭೆ ಕಟ್ಟಡ ಕೆಡವಿ ಮಳಿಗೆ ಮಾಡಿಕೊಂಡಿದ್ದು ನಗರಸಭೆಯ ಆಸ್ತಿಯನ್ನ ಕೆಡವಿದ್ದು ಆ ಕಟ್ಟಡವನ್ನ ನಗರಸಭೆ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳದೆ ಸಾರ್ವಜನಿಕರ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾರಂತ ನಗರಸಭೆ ಮಾಜಿ ಸದಸ್ಯ ಜಿಟಿ ಗೋವಿಂದರಾಜ್ ಆರೋಪಿಸಿದರು. ಸಾರ್ವಜನಿಕ ಆಸ್ತಿ ಈ ರೀತಿ ಆಗಬಾರದು ಅಂತ ಓ ಇಲ್ಲಿರ್ತಕ್ಕಂಥ ಪೌರಾಯುಕ್ತರಿಗೆ ನಮ್ಮ ಬಿಲ್ಡಿಂಗ್ ಅನ್ನು ಕೆಡವಿ ಅವರು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡ್ತಿದ್ದಾರೆ ದಯವಿಟ್ಟು ಕ್ರಮ ತಗೊಳ್ರಿ ಅಂತ ಕೊಟ್ಟು ಅವರಿಗೆ ಹೇಳಿದರೆ ಕಮಿಷನರ್ ಅವರು 20 ಆಗಸ್ಟ್ 2022ಕ್ಕೆ ಕೊಟ್ಟಿದ್ದೀನಿ. ಅವರು ಅಕ್ರಮವಾಗಿ ಯಾವುದೇ ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಯಾವುದೇ ಜಿಲ್ಲಾಧಿಕಾರಿಗಳ ಪೂರ್ವಾನುಮತಿ ಪಡೆಯದೆ ಕಾನೂನುಬಾಹಿರವಾಗಿ ನಗರಸಭಾ ಹಳೆ ಪುರಸಭಾ ಕಟ್ಟಡ ಹಾಗೂ ಹೊಯ್ಸಳ ಬ್ಯಾಂಕಿಗೆ ಕೊಟ್ಟಿರ್ತಕ್ಕಂಥ ಕಟ್ಟಡವನ್ನು ಕೆಡುತ್ತಾ ಇದ್ದಾರೆ ಅಂದರೆ ಯಾರೇ ಪೌರಾಯುಕ್ತರೇ ಆಗಲಿ ಜಿಲ್ಲಾಧಿಕಾರಿಗಳೇ ಆಗಲಿ ಆ ಕಡೆಗೆ ಬಂದು ತಲೆ ಸಮೇತ ಆಯಿಸಲಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ತಿಳಿಸುವ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ವಾರ್ತಾಲಾಪ ಕಾರ್ಯಕ್ರಮ ನಡೆಸಲಾಯಿತು. ದಾವಣಗೆರೆ ನಗರದ ಪಿಬಿ ರಸ್ತೆಯ ಹೋಟೆಲ್ ಅಪೂರ್ವದಲ್ಲಿ ಸಭಾಂಗಣದಲ್ಲಿ ಕೇಂದ್ರ ವಾರ್ತಾ ಶಾಖೆ ಪಿಐಬಿ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಂಸದ ಜಿಎಂ ಸಿದ್ದೇಶ್ವರ್ ದೀಪ ಬೆಳಗುವ ಮೂಲಕ ಸಮಾರಂಭ ಉದ್ಘಾಟಿಸಿದರು. ನಂತರ ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವುದಕ್ಕಾಗಿ ಈ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದೆ. ಪತ್ರಕರ್ತರು ಕೂಡ ನೈಜ ಸುದ್ದಿಗಳನ್ನು ಮಾಡುವುದರಿಂದ ಅವರಿಗೆ ಒಳ್ಳೆ ಗೌರವ ಸಿಗ್ತಾ ಇದೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಜೊತೆಗೆ ಪತ್ರಿಕಾ ರಂಗ ಕೂಡ ಒಂದು ಅಂಗವಾಗಿ ಇದೆ ಅಂತ ಶ್ಲಾಘಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 2016ರ ಬರ ಪರಿಸ್ಥಿತಿ ಈಗಲೂ ಉದ್ಭವವಾಗಿದೆ. ಕೊಬ್ಬರಿ ಬೆಲೆ ಕನಿಷ್ಠ 8,000ಕ್ಕೆ ಕುಸಿದಿದೆ. ಗೌರಿ ಗಣೇಶ ಹಬ್ಬಕ್ಕೂ ಮಾರುಕಟ್ಟೆ ಚೇತರಿಸಿಕೊಳ್ಳುವ ಲಕ್ಷಣ ಇಲ್ಲ. ಸರ್ಕಾರ ಗ್ಯಾರಂಟಿಗೆ ಜೋತು ಬಿದ್ದಿದೆ. ರೈತರು ಬದುಕಿದ್ದಾರೋ ಸತ್ತಿದ್ದಾರೋ ಅಂತಲೂ ಸರ್ಕಾರ ನೋಡ್ತಾ ಇಲ್ಲ ಅಂತ ಕಿಡಿಕಾರಿದರು. ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ 79 ಎಕರೆ 12 ಗುಂಟೆ ಜಮೀನನ್ನು ಶಾಶ್ವತವಾಗಿ ನಮಗೆ ಕೊಡಿಸಿ ಅಂತ ಹುಬ್ಬಳ್ಳಿ ತಾಲೂಕಿನ ಬೊಮ್ಮ ಸಮುದ್ರ ಗ್ರಾಮದ 30ಕ್ಕೂ ಹೆಚ್ಚು ಕುಟುಂಬಗಳು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಸಲ್ಲಿಸಿದರು. ನಾವು ಹಲವಾರು ವರ್ಷಗಳಿಂದ ಜಮೀನು ಉಳುಮೆ ಮಾಡಿಕೊಂಡು ಬರ್ತಾ ಇದ್ದೀವಿ, ಹೀಗಾಗಿ ಕಂದಾಯ ಸಚಿವರು ಜಮೀನು ಕೊಡಿಸಬೇಕು ಅಂತ ರೈತರು ಒತ್ತಾಯಿಸಿದರು. ಇದೇ ವೇಳೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕಚೇರಿಗೆ ತೆರಳಿದ ರೈತರು ನ್ಯಾಯಕ್ಕಾಗಿ ಮನವಿ ಮಾಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣ ಬಂದ್ ಮಾಡಿದರು. ಬರ ಘೋಷಣೆ, ಕನಿಷ್ಠ ಬೆಂಬಲ ಬೆಲೆ, ಬೆಳೆ ನಷ್ಟ ಪರಿಹಾರ ವಿತರಣೆಗೆ ಆಗ್ರಹಿಸಿ ರೈತ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಯಿತು. ಸಾರಿಗೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಬೀದಿಗಿಳಿದು ಪ್ರತಿಭಟನೆ ಮಾಡಿದ ರೈತರು ರಸ್ತೆ ಸಂಚಾರ ತಡೆದು ನಮ್ಮ ಸಂಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಘೋಷಣೆ ಮೊಳಗಿಸಿದರು. ಗೃಹ ಸಚಿವರ ಸ್ವಕ್ಷೇತ್ರದಲ್ಲಿ ಮಧ್ಯವರ್ತಿಗಳಿಗೆ ಬ್ರೇಕ್ ಹಾಕುವುದಕ್ಕೆ ತಹಸೀಲ್ದಾರ್ ಹೊಸ ಪ್ಲಾನ್ ಮಾಡಿದ್ದಾರೆ. ಕೊರಟಗೆರೆ ತಹಸೀಲ್ದಾರ್ ಮುನಿಶಾಮಿ ರೆಡ್ಡಿ ಕಚೇರಿಯ ಬಾಗಿಲಲ್ಲೇ ಕುರ್ಚಿ ಹಾಕಿ ಕುಳಿತು ಸಾರ್ವಜನಿಕರ ಕುಂದುಕೊರತೆ ಪರಿಶೀಲಿಸಿದ್ದಾರೆ. ಇತ್ತೀಚೆಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳನ್ನು ಮಾಡಿಸಿಕೊಳ್ಳುವುದಕ್ಕೆ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿತ್ತು. ಈ ಬಗ್ಗೆ ಸಾಕಷ್ಟು ದೂರು ಬಂದ ಹಿನ್ನೆಲೆ ಎಚ್ಚೆತ್ತಿರುವ ತಹಸೀಲ್ದಾರ್ ತಾವೇ ಸಾರ್ವಜನಿಕರ ಕಷ್ಟ ಆಲಿಸಿದ್ದಾರೆ. ತಹಸೀಲ್ದಾರ್ ಕಾರ್ಯಕ್ಕೆ ಸಾರ್ವಜನಿಕರು ಸಿಕ್ಕಾಪಟ್ಟೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಪಾಗಲ್ ಪ್ರೇಮಿಯೊಬ್ಬ ಯುವತಿಗೆ ಚಾಕುವಿನಿಂದ ಕೊಲೆ ಮಾಡೋದಕ್ಕೆ ಯತ್ನಿಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆದಿದೆ. ಪಾಗಲ್ ಪ್ರೇಮಿ ಯುವತಿಯನ್ನು ಕೊಲೆ ಮಾಡೋದಕ್ಕೆ ಬಂದಾಗ ಜೀವದ ಹಂಗು ತೊರೆದು ಅತ್ತಿಬೆಲೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಬೀರಪ್ಪ ಹಾಗೂ ಹೋಟೆಲ್ ಮಾಲೀಕ ಯುವತಿಯನ್ನು ರಕ್ಷಿಸಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ಹಾಗೂ ಹೋಟೆಲ್ ಮಾಲೀಕರ ಕಾರ್ಯವನ್ನು ಮೆಚ್ಚಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಟಿ ಸನ್ಮಾನಿಸಿ ಪೊಲೀಸ್ ಇಲಾಖೆಯಿಂದ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದ್ದಾರೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇದ್ದ ಎರಡು ಟಿಪ್ಪರ್ ಲಾರಿಗಳನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್ಎನ್ ನಗರದ 5ನೇ ಕ್ರಾಸ್ ಬಳಿ ಪೊಲೀಸರು ವಾಹನ ತಪಾಸಣೆ ಮಾಡುತ್ತಿದ್ದಾಗ ಎರಡು ಟಿಪ್ಪರ್ಗಳಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ತಕ್ಷಣ ನಗರ ಠಾಣೆ ಪೊಲೀಸರು ವಾಹನವನ್ನು ವಶಕ್ಕೆ ಪಡೆದು ಸುಮಾರು 20,000 ರೂಪಾಯಿ ಮೌಲ್ಯದ ಮರಳನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅವರಿಗೆ ಒಪ್ಪಿಸಲಾಗಿದೆ.
ಅಂಗಡಿ ಮುಂಗಟ್ಟುಗಳಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿ ಮಾರಾಟ ಮಾಡ್ತಾ ಇದ್ದ 2 ಟನ್ ಪ್ಲಾಸ್ಟಿಕ್ ಅನ್ನು ವಶಕ್ಕೆ ಪಡೆದು ದಂಡ ವಿಧಿಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವಂತೆ ಜಿಲ್ಲಾಡಳಿತ ಆದೇಶ ಕೊಟ್ಟು ಅದರ ನಡುವೆನೂ ಅಧಿಕಾರಿಗಳ ಕಣ್ತಪ್ಪಿಸಿ ಮಾಲೀಕರು ಅಂಗಡಿ ಮುಂಗಟ್ಟುಗಳಲ್ಲಿ ಟನ್ ಗಟ್ಟಲೆ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದರು. ಖಚಿತ ಮಾಹಿತಿ ಆಧರಿಸಿ ನಗರಸಭೆ ಅಭಿಯಂತರು ದಾಳಿ ನಡೆಸಿ 2 ಟನ್ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ವಶಕ್ಕೆ ಪಡೆದು 1,30,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಸೆಪ್ಟೆಂಬರ್ 17 ರಂದು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದು ಅವರಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಲಾಗುವುದು ಅಂತ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಮಂಜುನಾಥ್, 2021 ರಲ್ಲಿ ಆಯ್ಕೆಯಾದ 132 ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರ ಹೊರಡಿಸಬೇಕು, ಇಲ್ಲದಿದ್ದರೆ ಸೆಪ್ಟೆಂಬರ್ 17 ರಂದು ಉತ್ಸವಕ್ಕೆ ಆಗಮಿಸುವ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕುಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ತಾಲೂಕಿನಲ್ಲಿ ನಿನ್ನೆ ಸಂಜೆಯಿಂದಲೂ ಮಳೆ ಸುರಿತಾ ಇದ್ದು ಉಳಿದ ತಾಲೂಕುಗಳಲ್ಲಿ ಸಾಧಾರಣ ಮಳೆಯಾಗಿದೆ. ಕರಾವಳಿ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಮುಂದಿನ 24 ಗಂಟೆಯಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆಗಳಿವೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಓಡಾಡುವ ರಸ್ತೆ ಬಳಿನೇ ಚಿರತೆ ಕಾಣಿಸಿದ್ದು ಜನರು ಭಯಭೀತಗೊಂಡಿದ್ದಾರೆ. ತಾಲೂಕಿನ ಆರೊಳ್ಳಿ ಗ್ರಾಮದ ರಸ್ತೆಯೊಂದರ ಬಳಿ ಗುಡ್ಡದ ಮೇಲೆ ಚಿರತೆ ಕೂತ್ಕೊಂಡಿತ್ತು. ಬೈಕ್ ಸವಾರನೋರ್ವ ತೆರಳುತ್ತಿದ್ದ ವೇಳೆ ಕೆಳಗಿಳಿದು ರಸ್ತೆ ಅಂಚಿಗೆ ಬಂದು ಕುಳಿತಿದೆ. ಚಿರತೆಯ ದೃಶ್ಯವನ್ನು ಬೈಕ್ ಸವಾರ ಪವನ್ ಕುಮಾರ್ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಚಿರತೆ ಸೆರೆ ಹಿಡೀರಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಹಿಂಡು ಹಿಂಡಾಗಿ ಗಜಪಡೆ ಓಡಾಡುವುದು ಇತ್ತೀಚೆಗೆ ಸಾಮಾನ್ಯ ಆಗಿಬಿಟ್ಟಿದೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಕಿರಿಹಳ್ಳಿ ಗ್ರಾಮದ ಕಾಫಿ ತೋಟದಲ್ಲಿ 16 ಆನೆ ಬೀಡು ಬಿಟ್ಟಿವೆ. ಕಾಫಿ ತೋಟದಲ್ಲಿ ದಾಂಧಲೆ ನಡೆಸಿ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿದ್ದು ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ಕಾಫಿ ತೋಟದ ಕೆಲಸಕ್ಕೆ ಹೋಗುವುದಕ್ಕೆ ಕಾರ್ಮಿಕರು ಹಿಂದೇಟು ಹಾಕಿದ್ದಾರೆ. ಆನೆಗಳನ್ನು ಓಡಿಸಬೇಕು ಅಂತ ಸ್ಥಳೀಯರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಖಾನಾಪುರದಲ್ಲಿ ಮಾಣಿಕ್ಯಲಿಂಗೇಶ್ವರನ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ಪ್ರತಿ ವರ್ಷ ಶ್ರಾವಣ ಮಾಸದ ಕಡೆಯ ಸೋಮವಾರದಂದು ಈ ಜಾತ್ರೆ ನಡೆಯುತ್ತಿದ್ದು ಜಾತ್ರೆಯಲ್ಲಿ ಕಬ್ಬಿಣದ ಸರಪಳಿಯಿಂದ ದೇಹದಂಡನೆ ಮಾಡಿಕೊಂಡಿರುವುದು ನೋಡುಗರನ್ನು ನಿಬ್ಬೆರಗಾಗಿಸಿತು. ಇನ್ನು ಕೆಲವರು ಎದೆಯ ಭಾಗಕ್ಕೆ ಚಾಕು ಚುಚ್ಚಿಕೊಂಡು ದೇವರಿಗೆ ಹರಕೆ ತೀರಿಸಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಚಂದನ ಶಾಲೆಯಲ್ಲಿ 12ನೇ ಶತಮಾನದ ಶರಣೆಯರ ವಚನ ವಿಸ್ತೃತ ಕಾರ್ಯಕ್ರಮ ನಡೆಯಿತು. ವೇದಿಕೆಯಲ್ಲಿ ವಿಜಯಪುರದ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಸಂದೇಶ ಸರ್ವರೂಪಕ ನೆರೆದವರ ಗಮನ ಸೆಳೆಯಿತು. ಮಾಜಿ ಸಚಿವ ಎಸ್ಎಸ್ ಪಾಟೀಲ, ಶಾಲಾ ಸಂಸ್ಥಾಪಕ ಟಿ ಈಶ್ವರ್, ಮಾಜಿ ಲೋಕಸಭಾ ಸದಸ್ಯ ಬಸವರಾಜ್ ಪಾಟೀಲ್ ಸೇಡಂ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪೋಸ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಜಿಲ್ಲಾಡಳಿತದ ಮೂಲಕ ಅನುಮತಿ ಕೊಡದೆ ಗಣಪತಿ ಹಬ್ಬಕ್ಕೆ ಅಡ್ಡಿಪಡಿಸ್ತಾ ಇದೆ. ಹಿಂದೂಗಳ ಪವಿತ್ರ ಹಬ್ಬ ಆಚರಣೆ ಮಾಡುವುದಕ್ಕೆ ಸರ್ಕಾರ ಅನುಮತಿ ಕೊಡಬೇಕು. ಈದ್ಗಾ ಮೈದಾನದಲ್ಲಿ ಕಳೆದ ವರ್ಷ ನ್ಯಾಯಾಲಯದ ಆದೇಶದಂತೆ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅಂತ ಪ್ರಹ್ಲಾದ್ ಜೋಶಿ ಪೋಸ್ಟ್ ಮಾಡಿ ಆಗ್ರಹಿಸಿದರು. ಮತ್ತೊಂದೆಡೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ನೀಡುವಂತೆ ಒತ್ತಾಯಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎದುರು ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ಮುಂದುವರೆಸಿದ್ದಾರೆ. ಶಾಸಕ ಅರವಿಂದ ಬೆಲ್ಲದ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸ್ತಾ ಇದ್ದು ಭಜನೆ ಮಾಡುವ ಮೂಲಕ ಧರಣಿ ಮಾಡಿದ್ರು. ಬಿಜೆಪಿ ಮುಖಂಡರು, ಮಹಾನಗರ ಪಾಲಿಕೆ ಸದಸ್ಯರು, ಬಿಜೆಪಿ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅನುಮತಿ ಸಿಗುವವರೆಗೆ ಹೋರಾಟ ಮುಂದುವರೆಸುವುದಾಗಿ ಪಟ್ಟು ಹಿಡಿದಿದ್ದಾರೆ. ಗಣಿನಾಡು ಬಳ್ಳಾರಿಯ ಮೇದಾರ್ ಕಾಲೋನಿಯಲ್ಲಿ ಈ ವರ್ಷ ಗಣೇಶ ಉತ್ಸವ ಆಚರಿಸುವುದಕ್ಕೆ ಭರದಿಂದ ಸಿದ್ಧತೆ ನಡೆಸಿದ್ದಾರೆ. ಈ ವರ್ಷ ಅಯೋಧ್ಯೆ ರಾಮ ಮಂದಿರದ ತರಹದ ಶೆಡ್ ನಿರ್ಮಾಣ ಮಾಡಿ ಗಣೇಶ ಕೂರಿಸುವುದಕ್ಕೆ ಸಕಲ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಶೆಡ್ ನಿರ್ಮಾಣಕ್ಕೆ ಬೀದಿ ಬದಿ ವ್ಯಾಪಾರಸ್ಥರು ಉಚಿತವಾಗಿ ಕಟ್ಟಿಗೆಗಳನ್ನು ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲೊಬ್ಬರು ಶಿಕ್ಷಕ ಗಣೇಶ ಚತುರ್ಥಿಗಾಗಿ ಮಣ್ಣಿನ ಗಣಪತಿ ತಯಾರಿಸುತ್ತಾರೆ. ತಮ್ಮ ಅಜ್ಜನ ಕಾಲದಿಂದಲೂ ಅಂದರೆ ಕಳೆದ 3 ತಲೆಮಾರಿನಿಂದ ಈ ಮಣ್ಣಿನ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಪರಿಸರ ಪೂರಕ ಮಣ್ಣಿನ ಗಣೇಶನ ಮೂರ್ತಿಗೆ ಬೇಡಿಕೆ ಇದೆ ಅಂತ ಶಿಕ್ಷಕ ಮತ್ತು ಮಣ್ಣಿನ ಮೂರ್ತಿ ತಯಾರಕ ಶಿವಾನಂದ ಕಾಜಗಾರ ಹೇಳಿಕೆ ಕೊಟ್ಟಿದ್ದಾರೆ. 3 ತಿಂಗಳಿರುವಾಗಲಿಂದ ಸೂಕ್ತ ಮಣ್ಣನ್ನು ತಂದು ಹದ ಮಾಡಿ ಸಿದ್ಧಗೊಳಿಸಿ ಮೂರ್ತಿ ತಯಾರಿಸಲಾಗುತ್ತೆ. ಮಣ್ಣಿನ ಗಣೇಶ ಮೂರ್ತಿ ತಯಾರಿಸಿ ಮಾರೋದ್ರಿಂದ ದೈವ ಕೆಲಸ ಮಾಡಿದ
ಆತ್ಮತೃಪ್ತಿ ಸಹ ನಮಗೆ ಸಿಕ್ಕಿದಂತಾಗುತ್ತೆ ಅಂತ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಈಗಾಗಲೇ ಗಣೇಶ ಉತ್ಸವ ಆಚರಿಸುವುದಕ್ಕೆ ಭರದಿಂದ ಸಿದ್ಧತೆ ನಡೀತಾ ಇದೆ. ಗಣಿನಾಡು ಬಳ್ಳಾರಿಯಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳು ಮಾರುಕಟ್ಟೆಯಲ್ಲಿ ಮಾರಾಟಕ್ಕಿಟ್ಟಿದ್ದಾರೆ. ಆದರೆ ದೊಡ್ಡ ಗಣೇಶ ಮೂರ್ತಿಗಳಿಗಿಂತ ಚಿಕ್ಕ ಗಣೇಶ ಮೂರ್ತಿಗಳಿಗೆ ಭಾರೀ ಬೇಡಿಕೆ ಮತ್ತು ಬೆಲೆ ಕೂಡ ಹೆಚ್ಚಿದೆ. ಈಗಾಗಲೇ ನಗರದ ದುರ್ಗಮ್ಮ ದೇವಸ್ಥಾನ, ಕುಂಭಾರವೋಣಿ, ಮೇದಾರ್ ಕಾಲೋನಿ ಸೇರಿದಂತೆ ನಾನಾ ಕಡೆ ಮಾರಾಟ ಮಾಡ್ತಿದ್ದಾರೆ. ಸಣ್ಣ ಗಣೇಶ ಮೂರ್ತಿಗಳಿಗೆ 1500 ಅಂದರೆ 1,500 ರೂಪಾಯಿವರೆಗೆ ಮಾರಾಟ ಮಾಡಲಾಗ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.